श्री राम समर्थ बापू साहेब साठेवर भेटी। बापू साहेब साठेवर मुनसीफरेंदु दहीवड़े वर्गवागी बंदरु। अवरु प्रति दिवस सायंकाल दूरदवरिगे अड्डाडलु होगुत्तिद्दरु। अवरिगे बहळ हळेय हट्टे शूले विकारविद्दितु। देशीय हागू विदेशीय अनेक औषधगळन्नु तेगेदुकोंडरु अवर हट्टे शूलियु कडिमेयागिरलिल्ल। आद्दरिंद अवरु औषधद नाद बिट्टु अत्यंत निष्ठुरवागि पथ्य पालिसिकोंडिद्दरु। ओंदु शनिवार एरडु गंटेगे कोर्टु बिट्टद्दरिंद नाल्कु गंटेगे अवरु अड्डाडलु होरटरु। दहीवड़ इबरु वकीलरु अदे समय के श्री महाराज दर्शन गोंदावलिगे होरटिद्दरु। दारियल्लिवर भेट्टियादोडने बापू साहेबरु अवरिगे नीवु एल्लिगे होरटिरुविरि एंदु केळिदरु। वकीलरु अवरिगे श्री महाराजर बग्गे हेळि अभ्यंतरविल्लदिद्दरे तम्मोडने बरलु विनंतिसिकोंडरु। ई रीतियागि बापू साहेबरु मोदलने बारी श्री महाराजर दर्शनक्के बंदरु। ಇತ್ತ ಕಡೆಗೆ ಗೋಂದಾವಲಿಯಲ್ಲಿ ಅದೇ ದಿವಸ ಅದೇ ಸಮಯಕ್ಕೆ ಶ್ರೀ ಮಹಾರಾಜರು ಹತ್ತಿರದ ಒಂದು ಊರಿಗೆ ಹೊರಡುವ ಸಿದ್ಧತೆಯಲ್ಲಿದ್ದರು. ಚಕ್ಕಡಿ ಹೂಡಿ ಬಾಗಿಲದಲ್ಲಿ ನಿಲ್ಲಿಸಲಾಗಿತ್ತು. ಜೊತೆಗೆ ಬರುವ ಜನರು ಬಟ್ಟೆ ಧರಿಸಿ ಸಿದ್ಧರಾಗಿದ್ದರು. ಅಷ್ಟರಲ್ಲಿ ಶ್ರೀ ಮಹಾರಾಜರು ದಹಿವಡೆಯ ಕಡೆಯಿಂದ ಯಾರಾದರೂ ಬರುತ್ತಿರುವರೇನೋ ನೋಡಿರಿ ಅಂದರು. ಶ್ರೀ ಮಹಾರಾಜರು ಹಾಗೆ ಹೀಗೆ ಮಾಡುತ್ತಾ ವೇಳೆ ಕಳೆಯುತ್ತಿದ್ದರು. 5:30 ಗಂಟೆಗೆ ಈ ಮೂವರು ಗೋಂದಾವಲಿಗೆ ಬಂದು ತಲುಪಿದರು. ವಕೀಲರು ಬಾಪೂ ಸಾಹೇಬರ ಪರಿಚಯ ಮಾಡಿಕೊಟ್ಟರು. ಆಗ ಅವರು ನಿಂತುಕೊಂಡೇ ನಮಸ್ಕಾರ ಮಾಡಿದರು. ಆದರೆ ಶ್ರೀ ಮಹಾರಾಜರು ರಾವ್ ಸಾಹೇಬ್ ರಾವ್ ಸಾಹೇಬ್ ಅನ್ನುತ್ತಾ ಅವರು ಎಷ್ಟು ಆದರೋಪಚಾರ ಮಾಡಿದರೆಂದರೆ ಅವರು ಸಂಕೋಚದಿಂದ ಕರಗಿ ಹೋದರು. ಶ್ರೀ ಮಹಾರಾಜರು ಅವರಿಗೆ ಪ್ರಸಾದ ಕೊಡಲು ಹೇಳಿದರು. ಆಗ ಒಬ್ಬನು ಒಂದು ದೊನ್ನೆ ತುಂಬ ಸಾಬೂದಾನಿ ಖಿಚಡಿ ತಂದು ಕೊಟ್ಟನು. ಅದು ಎಷ್ಟು ಖಾರವಾಗಿತ್ತೆಂದರೆ ಬಾಪೂ ಸಾಹೇಬರು ಪ್ರಸಾದವೆಂದು ಒಂದು ತುತ್ತು ಬಾಯಲ್ಲಿ ಹಾಕಿದೊಡನೆ ಅವರ ನಾಲಿಗೆ ಭಗಭಗವೆನ್ನತೊಡಗಿತು. ಹಾಗೂ ಕಣ್ಣುಗಳಲ್ಲಿ ನೀರು ಬರತೊಡಗಿತು. ಅದನ್ನು ನೋಡಿ ಶ್ರೀ ಮಹಾರಾಜರು ಸ್ವಲ್ಪ ಗಟ್ಟಿಯಾಗಿ, ರಾವ್ ಸಾಹೇಬರಿಗೆ ಸ್ವಲ್ಪ ಸಕ್ಕರೆ ತಂದು ಕೊಡಿರಿ, ಏನು ಮಾಡಬೇಕು, ಈ ಮೂರ್ಖರಿಗೆ ದೊಡ್ಡವರೊಂದಿಗೆ ಹೇಗೆ ವರ್ತಿಸಬೇಕೆಂದು ತಿಳಿಯುವುದೇ ಇಲ್ಲ ಅಂದರು. ಅನಂತರ 1 ತಿಂಗಳಿಗೆ ಶ್ರೀ ಮಹಾರಾಜರು ದಾಸನೋಮಿಗಾಗಿ ದಹಿವಡಿಗೆ ಹೋದರು. ಊರಲ್ಲಿಯೇ ಎಲ್ಲ ಜನರಿಗೆ ಊಟದ ಆಮಂತ್ರಣವಿತ್ತು. ಆದರೆ ಬಾಪೂ ಸಾಹೇಬರಿಗೆ ಸಾಬೂದಾನಿ ಖಿಚಡಿಯ ಭಯವು ಇನ್ನೂ ಹೋಗಿರಲಿಲ್ಲವಾದ್ದರಿಂದ ಊಟಕ್ಕೆ ಹೋಗಲಿಲ್ಲ. ಎಲ್ಲ ಜನರು ಪ್ರಸಾದ ತೆಗೆದುಕೊಂಡು ಹೋಗಿದ್ದರು. 4:30 ಗಂಟೆಯಾಗಿತ್ತು. ಇನ್ನು ಉಳಿದ ಜನರೊಂದಿಗೆ ಶ್ರೀ ಮಹಾರಾಜರು ಊಟಕ್ಕೆ ಕೂಡುವವರಿದ್ದರು. ಇನ್ನೂ ಯಾರು ಬರುವವರಿದ್ದಾರೆ ಎಂಬುದನ್ನು ವಿಚಾರಿಸಲು ರಾವ್ ಸಾಹೇಬರೊಬ್ಬರೇ ಬಂದಿಲ್ಲವೆಂಬುದು ಅವರಿಗೆ ತಿಳಿಯಿತು. ಕೋರ್ಟಿನ ಕೆಲಸ ಮುಗಿಸಿ ಬಾಪೂ ಸಾಹೇಬರು ಮನೆಗೆ ಬಂದು ತಮ್ಮ ಕೋಣೆಯಲ್ಲಿ ಕುಳಿತುಕೊಂಡಿದ್ದರು. ಅಷ್ಟರಲ್ಲಿ ಕಾಲಲ್ಲಿ ಖಡಾವು, ಟೊಂಕಕ್ಕೆ ಕಫನಿ ಸುತ್ತಿಕೊಂಡು ಬರಿಮೈಯಿಂದಿರುವ ಶ್ರೀ ಮಹಾರಾಜರು ಅವರ ಮುಂದೆ ಬಂದು ನಿಂತುಕೊಂಡು ಅತ್ಯಂತ ಪ್ರೇಮದಿಂದ, ರಾವ್ ಸಾಹೇಬ್ ತಾವು ಊಟಕ್ಕೆ ಬರಬೇಕು, ಕೊನೆ ಪಂಕ್ತಿ ಇರುತ್ತದೆ, ಎಲ್ಲ ಜನರು ನಿಮಗಾಗಿ ಕಾಯುತ್ತಿರುತ್ತಾರೆ ಅಂದರು. ಆಗ ಬಾಪೂ ಸಾಹೇಬರು ತಮ್ಮ ಮನಸ್ಸಿನಲ್ಲಿಯೇ ಇವರು ಇಷ್ಟು ದೊಡ್ಡ ಮನುಷ್ಯರು, ಬಹಳಷ್ಟು ಜನರು ಇವರಿಗೆ ಸಾಧು ಎಂದು ತಿಳಿಯುತ್ತಾರೆ, ಇವರು ತಾವಾಗಿಯೇ ಕರೆಯಲು ಬಂದಿರುತ್ತಾರೆ, ಅಂದ ಮೇಲೆ ಹೋಗದಿದ್ದರೂ ತೊಂದರೆ ಎಂದು ಅವರು ಅನಿವಾರ್ಯವಾಗಿ ಊಟಕ್ಕೆ ಹೋದರು. ಶ್ರೀ ಮಹಾರಾಜರ ಮಧುರ ಹಾಗೂ ನಮ್ರ ವ್ಯವಹಾರವು ಅವರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿತ್ತೆಂದರೆ ತಾವು ಒಮ್ಮೆ ಅವರನ್ನು ಮನೆಗೆ ಕರೆಯಬೇಕು, ಅವರ ಆದರ ಮಾಡಬೇಕು ಹಾಗೂ ಅವರ ಮಾತು ಕೇಳಬೇಕು ಎಂದು ಅವರಿಗೆ ಅನಿಸಿತು. ಕೆಲವು ದಿವಸಗಳಾದ ಮೇಲೆ ಬಾಪೂ ಸಾಹೇಬರ ಹೊಟ್ಟೆ ಶೂಲೆಯು ಜೋರಾಗಿ ಎದ್ದಿತು. ಹಾಗೂ ಅವರಿಗೆ ಹಾಸಿಗೆಯಿಂದ ಏಳುವುದು ಕೂಡ ಅಶಕ್ಯವಾಗಿತ್ತು. ಅಪ್ಪ ಸಾಹೇಬ್ ಬಡಗಾಂವ್ಕರರು ಆಗ ಗೋಂದಾವಲಿಯಲ್ಲಿಯೇ ಇದ್ದರು. ಅವರಿಗೆ ಸ್ವಲ್ಪ ಹೋಮಿಯೋಪತಿಯ ಜ್ಞಾನವಿದ್ದಿತು. ಬಾಪೂ ಸಾಹೇಬರು ಅವರಿಗೆ ಹೇಳಿ ಕಳುಹಿಸಿದರು. ಈ ವಿಷಯ ಶ್ರೀ ಮಹಾರಾಜರಿಗೆ ತಿಳಿದಾಗ ಅಪ್ಪ ಸಾಹೇಬ್ ನಡೆಯಿರಿ, ನಾನು ನಿಮ್ಮ ಜೊತೆ ಅಲ್ಲಿಗೆ ಬರುತ್ತೇನೆ ಅಂದರು. ಈ ರೀತಿ ಶ್ರೀ ಮಹಾರಾಜರು ಅಪ್ಪ ಸಾಹೇಬ್ ಹಾಗೂ ಇನ್ನೂ 4-6 ಜನರನ್ನು ಜೊತೆ ಕರೆದುಕೊಂಡು ದಹಿವಡಿಗೆ ಹೋದರು. ಶ್ರೀ ಮಹಾರಾಜರು ಬೇರೆ ಕಡೆಗೆ ಉಳಿದುಕೊಂಡರು. ಹಾಗೂ ಅಪ್ಪ ಸಾಹೇಬರು ಬಾಪೂ ಸಾಹೇಬರನ್ನು ಭೇಟಿಯಾಗಲು ಹೋದರು. ಬಾಪೂ ಸಾಹೇಬರಿಗೆ ಏನೋ ಔಷಧ ಯೋಜನೆ ಮಾಡಿದರು. ಆದರೆ ಹೊಟ್ಟೆ ಶುಳೆಯಲ್ಲಿ ಏನೂ ವ್ಯತ್ಯಾಸವಾಗಲಿಲ್ಲ. ಮರುದಿವಸ ಬಾಪೂ ಸಾಹೇಬರು ಶ್ರೀ ಮಹಾರಾಜರನ್ನು ತಮ್ಮ ಮನೆಗೆ ಊಟಕ್ಕೆ ಕರೆದರು. ಶ್ರೀ ಮಹಾರಾಜರಿಗೆ ಸಜ್ಜೆ ರೊಟ್ಟಿ ಹಾಗೂ ಝುಣಕ ಬಹಳ ಸೇರುತ್ತಿತ್ತು.
ಆದ್ದರಿಂದ ಅದೇ ಅಡುಗೆ ಮಾಡಲಾಗಿತ್ತು. ಶ್ರೀರಾಮನಿಗೆ ನೈವೇದ್ಯ ತೋರಿಸಿದ ಮೇಲೆ ಶ್ರೀ ಮಹಾರಾಜರು ಅಪ್ಪ ಸಾಹೇಬರನ್ನು ಕರೆದು ನೈವೇದ್ಯದ ತಾಟಿನಲ್ಲಿಯ ಒಂದು ತುಂಡು ಭಕ್ಕರಿ ಹಾಗೂ ಜುಣಕದ ಒಂದು ದೊಡ್ಡ ಮುದ್ದೆಯನ್ನು ಅವರ ಕೈಯಲ್ಲಿ ಕೊಟ್ಟು ಬಾಪು ಸಾಹೇಬರಿಗೆ ತಿನ್ನಲು ಕೊಡಲಿಕ್ಕೆ ಹೇಳಿದರು. ಬಾಪು ಸಾಹೇಬರು ಆ ಭಕ್ಕರಿ ಹಾಗೂ ಜುಣಕವನ್ನು ಅಪ್ಪ ಸಾಹೇಬರ ಆಗ್ರಹದಿಂದ ಅಂಜುತ್ತ ತಿಂದರು. ಹಾಗೂ ಇನ್ನೇನಾಗುವುದೋ ಎಂಬ ಹೆದರಿಕೆಯಿಂದ ಅವರು ಪ್ರತೀಕ್ಷೆ ಮಾಡುತ್ತಾ ಕುಳಿತುಕೊಂಡರು. ಆದರೆ ಅಂದಿನಿಂದ ಅವರ ಹೊಟ್ಟೆ ಶೂಲಿಯು ಕೊನೆಯವರೆಗೆ ನಿಂತು ಹೋಯಿತು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.